ಸಿಎಂ ಕುಮಾರಸ್ವಾಮಿ ಕಣ್ಣೀರಿಗೆ ಸಚಿವ ಸಾರಾ ಮಹೇಶ್ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಬಾಗಿಲು ಹಾಕೊಂಡು ಅಳ್ತಾರೆ ಅಂತ ಸಾರಾ ಮಹೇಶ್ ಹೇಳಿದ್ದಾರೆ. 4 ವರ್ಷದಲ್ಲಿ ಪ್ರಧಾನಮಂತ್ರಿಗಳು ಏನ್ ಮಾಡಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಬೇಕು. ಸಿಎಂ ಕುಮಾರಸ್ವಾಮಿ ಕಣ್ಣೀರಿಗೆ ಈ ರೀತಿ ಸಚಿವ ಸಾರಾ ಮಹೇಶ್ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ಬಾಗಿಲು ಹಾಕೊಂಡು ಅಳ್ತಾರೆ ಅಂತ ಸಾರಾ ಮಹೇಶ್ ಹೇಳಿದ್ದಾರೆ. ಮುಖ್ಯಮಂತ್ರಿ ಆದಾಕ್ಷಣಕ್ಕೆ ಅವರಿಗೆ ಹೃದಯ ಇರಬಾರ್ದ ಅನ್ನೋ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಮನಸ್ಸಾಕ್ಷಿ ಅನ್ನೋದು ಇರುತ್ತೆ, ನೋವಾದಾಗ ಕಣ್ಣೀರು ಬಂದಿರುತ್ತೆ ಅನ್ನೋ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಮಾತನಾಡಕ್ಕೆ ಮುಂಚೆ ತಮ್ಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು 4 ವರ್ಷಗಳಲ್ಲಿ ಏನು ಮಾಡಿದ್ದಾರೆ, ಏನು ಮಾತು ಕೊಟ್ಟಿದ್ದನ್ನು ನೆರವೇರಿಸಿದ್ದಾರೆ ಅನ್ನೋವಂಥದ್ದನ್ನ ಒಂದು ಸಾರಿ ಯೋಚನೆ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಮಾಡಿ. ಮುಖ್ಯಮಂತ್ರಿಗಳು ಆದ ಕ್ಷಣಕ್ಕೆ ಅವ್ರಿಗೂ ಹೃದಯ ಅನ್ನೋದು ಇರ್ತದೆ, ಮನಸ್ಸಾಕ್ಷಿ ಅನ್ನೋದು ಇರ್ತದೆ. ಸಂದರ್ಭಗಳಲ್ಲಿ ನೋವಾದಂಥ ಸಂದರ್ಭದಲ್ಲಿ ಹೇಳಿರ್ತಾರೆ, ಅದನ್ನೇ ಅವರು ಹತ್ತಿದ್ದಾರೆ ಅಂದರೆ ಅವರು ನೇರವಾಗಿ ಹೇಳಿದ್ದಾರೆ. ಇರುವಂಥದ್ದನ್ನ ಸಾರ್ವಜನಿಕರು ಅವರೆಲ್ಲರೂ ನಮ್ಮವರು ಅನ್ನುವಂಥ ಭಾವನೆಯಿಂದ ಚರ್ಚೆ ಮಾಡಿದ್ರು. ಇವ್ರು ಬಾಗಿಲಾಕೊಂಡು ಹೇಳ್ತಾರೆ ಅಷ್ಟೇ, ಅವ್ರಿಗೂ ನಮಗೂ ವ್ಯತ್ಯಾಸ. ಇದು ಸಿಎಂ ಅವರು ಅಳ್ತಾರೆ, ಸಿಎಂ ಆದವರು ಈ ರೀತಿ ಅಳಬಾರ್ದು ಅನ್ನೋ ಮಾತುಗಳು ಟೀಕೆಗಳು ವ್ಯಕ್ತವಾದ ಬೆನ್ನಲ್ಲೇ ಸಾರಾ ಮಹೇಶ್ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅವರಿಗೆ ಅಳು ಬರಬಾರ್ದ, ಮನಸ್ಸಾಕ್ಷಿ ಇದ್ದವರು ಜೊತೆಗೆ ಭಾವುಕರು ಅಳ್ತಾರೆ ಅನ್ನೋ ರೀತಿಯಲ್ಲಿ ಪ್ರವಾಸೋದ್ಯಮ ಸಚಿವ ಸಾರಾ ಮಹೇಶ್ ಸಿಎಂ ಪರವಾಗಿ ರಿಯಾಕ್ಟ್ ಮಾಡಿದ್ದಾರೆ.